ವೀಕ್ಷಕರೇ, ತ್ರಿವಿವರ್ಣ ಸ್ವಪ್ನಶಾಸ್ತ್ರ ವಿಭಾಗಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಸಂಜು. ಇವತ್ತಿನ ದಿವಸ ನಿಮ್ಮ ಕನಸಿನಲ್ಲಿ ಏನಾದರೂ ಎತ್ತು ಅಥವಾ ಗೂಳಿ ಕಾಣಿಸಿಕೊಂಡಾಗ ಅದೆಂತಹ ಶುಭ ಫಲಗಳನ್ನು ಕೊಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ಗೂಳಿ ಅಥವಾ ಎತ್ತು ಕನಸಿನಲ್ಲಿ ಕಂಡಾಗ ಬಹಳಷ್ಟು ಶುಭ ಅಂತ ಹಿಂದೂ ಧರ್ಮದ ಸ್ವಪ್ನಶಾಸ್ತ್ರ ವಿವರಿಸುತ್ತೆ. ಇದನ್ನು ಸಂಪೂರ್ಣ ವಿವರಣೆ ಹೇಳಬೇಕು ಅಂದರೆ, ಹಿಂದೂ ಧರ್ಮದಲ್ಲಿ ಎತ್ತನ್ನು ಶಿವನ ವಾಹನ ನಂದೀಶ್ವರ ಅಂತ ಕೂಡ ಪೂಜನೀಯವಾಗಿ ಕಾಣ್ತಾರೆ. ಇಂತಹ ಎತ್ತು ಯಾವುದೇ ಬಣ್ಣದಲ್ಲಿ ನಿಮಗೆ ಕನಸಿನಲ್ಲಿ ಕಂಡಾಗ ಅದು ಶುಭ ಅಂತಲೇ ಪರಿಗಣಿಸುತ್ತೆ. ಬಿಳಿ ಬಣ್ಣ ಆಗಿರ್ಬೋದು, ಕಂದು ಅಥವಾ ಕಪ್ಪು ಬಣ್ಣದಲ್ಲಿ ಕಂಡರೂ ಕೂಡ ಅದನ್ನು ಶುಭ ಅಂತಲೇ ಪರಿಗಣಿಸ್ತಾರೆ. ಕನಸಿನಲ್ಲಿ ನೀವು ಸಾಮಾನ್ಯವಾಗಿ ಸುಮ್ಮನೆ ಎತ್ತನ್ನು ನೋಡೋ ರೀತಿ ಕನಸು ಬಂದರೆ, ಈ ಕನಸು ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮವಾದಂಥ ಜೀವನವನ್ನು ಮುಂದೆ ಜೀವಿಸಲಿದ್ದೀರಿ ಅಂತ ಅರ್ಥ. ನಿಮ್ಮ ಜೀವನದಲ್ಲಿ ವಿಶೇಷವಾದಂಥ ಸಂಬಂಧಗಳಿಗೆ ಸಂಬಂಧಿಸಿದಂಥ ಏನಾದರೂ ಒಳ್ಳೆಯದು ಸಂಭವಿಸುವಂತಹ ಸಂಕೇತ ಕೂಡ ಸ್ವಪ್ನಶಾಸ್ತ್ರ ನೀಡುತ್ತೆ. ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಆರೋಗ್ಯವಾಗಿರುವಂತಹ ಗೂಳಿ ಅಥವಾ ಎತ್ತನ್ನು ಕನಸಿನಲ್ಲಿ ಕಂಡರೆ ಇದು ಶಿವನ ಆಶೀರ್ವಾದ ಅಂತೇಳಿ ಸ್ವಪ್ನಶಾಸ್ತ್ರ ತಿಳಿಸುತ್ತೆ ಸ್ನೇಹಿತರೆ. ಮತ್ತು ನಿಮ್ಮ ಜೀವನದಲ್ಲಿ ನೀವು ನಾಯಕತ್ವವನ್ನು ಹೊಂದುತ್ತೀರಾ, ನಿಮಗೆ ಯಾವುದೇ ಕೆಲಸ ಮಾಡಲು ಕೂಡ ಶಕ್ತಿ ಸಾಮರ್ಥ್ಯ ಎಲ್ಲವೂ ಇದೆ, ಅದನ್ನು ನೀವು ಬಳಸಬೇಕು ಸಂಪೂರ್ಣವಾಗಿ ಅಂತ ಈ ಕನಸು ನಿಮಗೆ ಸೂಚನೆ ನೀಡುತ್ತೆ. ಅಂತಹ ಕನಸು ನಿಮ್ಮ ಜೀವನದಲ್ಲಿ ಬಹುತೇಕ ಬದಲಾವಣೆಗಳನ್ನು ಮುಂದೆ ತರುತ್ತೆ ಅಂತ ಕೂಡ ಇದು ಹೇಳ್ತಾ ಇದೆ. ಕನಸಿನಲ್ಲಿ ಎತ್ತೇನಾದರೂ ಹುಲ್ಲು ಮೇಯುವಂತೆ ಕನಸು ಕಂಡಾಗ ಇಂತಹ ಕನಸನ್ನು ಬಹಳಷ್ಟು ಶುಭ, ಜೀವನದಲ್ಲಿ ಯಶಸ್ಸು, ನಿಮ್ಮ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಎನ್ನುವುದನ್ನು ಸೂಚನೆ ನೀಡುತ್ತೆ. ಗೂಳಿ ಅಥವಾ ಎತ್ತು ಏನಾದರೂ ಅಟ್ಟಿಸಿಕೊಂಡು ಬಂದಂತೆ ಕನಸಿನಲ್ಲಿ ಕಂಡಾಗ ಇದು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಬೇಕು, ನೀವೇನಾದರೂ ಕೆಟ್ಟ ಮಾರ್ಗಕ್ಕೆ ಹೋಗ್ತಾ ಇದ್ದರೆ ಅದನ್ನು ತಪ್ಪಿಸಿ ನೀವು ಒಳ್ಳೆಯ ಮಾರ್ಗವನ್ನು ಹಿಡಿಬೇಕು, ಧರ್ಮ ಮಾರ್ಗವನ್ನದಲ್ಲಿ ನಡಿಬೇಕು ಅಂತ ಈ ಕನಸು ಸೂಚನೆ ನೀಡುತ್ತೆ ಸ್ನೇಹಿತರೆ. ಇಂಥ ಕನಸು ಶುಭ ಅಶುಭ ಅಲ್ಲ, ನಿಮ್ಮ ಎಚ್ಚರಿಕೆ ಕನಸಾಗಿರುತ್ತೆ. ಒಂದು ವೇಳೆ ನಿಮ್ಮ ಕನಸಿನಲ್ಲಿ ನೀವು ಅನಾರೋಗ್ಯದಿಂದ ಅಥವಾ ದಣಿದಿರುವಂತಹ ಎತ್ತನ್ನೇನಾದರೂ ಕಂಡಾಗ ಇದು ದುರಾದೃಷ್ಟವನ್ನು ಸೂಚನೆ ನೀಡುತ್ತೆ. ಮತ್ತು ಸ್ನೇಹಿತರೆ, ಕನಸಿನಲ್ಲಿ ಎತ್ತು ಏನಾದರೂ ಸತ್ತೋಗಿರುವಂತೆ ನಿಮಗೆ ಕನಸಿನಲ್ಲಿ ಕಂಡಾಗ ಇದು ಅತ್ಯಂತ ನಷ್ಟ ಮತ್ತು ಬಹುದೊಡ್ಡ ನಿರಾಸೆಯಾಗುತ್ತೆ ಎನ್ನುವುದನ್ನು ಸೂಚನೆ ನೀಡುತ್ತೆ ಸ್ವಪ್ನಶಾಸ್ತ್ರ. ಮತ್ತು ನಿಮ್ಮ ಕನಸಿನಲ್ಲಿ ಎತ್ತಿನ ಗಾಡಿಯನ್ನು ಎಳೆಯುವಂತಹ ಎತ್ತುಗಳನ್ನೇನಾದರೂ ನೀವು ಕಂಡರೆ ಬಹುದೊಡ್ಡವಾದಂಥ ಲಾಭ ಆಗುತ್ತೆ ಅನ್ನೋದನ್ನು ಇದು ಸೂಚನೆ ನೀಡ್ತಾ ಇದೆ. ನಿಮಗೆ ಮುಂದಿನ ಜೀವನದಲ್ಲಿ, ಮುಂದಿನ ದಿನಗಳಲ್ಲಿ ಅತ್ಯಂತ ಹೆಚ್ಚಿನದಾದಂಥ ಮೊತ್ತ, ದೊಡ್ಡದಾದಂಥ ಹಣದ ಲಾಭ ಆಗುತ್ತೆ ಅನ್ನೋದು ಈ ಒಂದು ಕನಸಿನ ಅರ್ಥ. ಸ್ನೇಹಿತರೆ, ಸಾಮಾನ್ಯವಾಗಿ ಎತ್ತುಗಳು ಯಾರ ಕನಸಿನಲ್ಲೂ ಕೂಡ ಕಾಣೋದಿಲ್ಲ. ಬಹಳಷ್ಟು ಕೆಲವು ಮಂದಿಗಳಿಗಷ್ಟೇ ಇಂತಹ ಕನಸುಗಳು ಬೀಳುತ್ತೆ. ಯಾಕೆಂದರೆ ಇಂತಹ ಕನಸುಗಳು ಬಿದ್ದಾಗ, ಎತ್ತಿನ ಕನಸು ಸಾಮಾನ್ಯವಾಗಿ ನಾವು ಕನಸಿನಲ್ಲಿ ಕಂಡಾಗ ವ್ಯಕ್ತಿಯಲ್ಲಿರ್ತಕ್ಕಂಥ ಅಪಾರವಾದಂಥ ಶಕ್ತಿಯನ್ನು ಕೂಡ ಅದು ಸೂಚನೆ ನೀಡುತ್ತೆ. ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.